ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ತಮ್ಮೆಲ್ಲರಿಗೂ ಕೆಲವೊಂದು ಸ್ಟಡಿ ಟಿಪ್ಸ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ಸ್ನೇಹಿತರು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ಅದಕ್ಕೆ ಮುಂಚೆ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಸ್ನೇಹಿತರೆ, ಸ್ಟಡಿ ಟಿಪ್ಸ್ ಅಂತ ಬಂದಾಗ ಭಾಳಷ್ಟು ಸ್ಟೂಡೆಂಟ್ಗಳು ಕೆಲವರು ಫಾಲೋ ಮಾಡ್ತಿರ್ತಾರೆ, ಕೆಲವರು ಫಾಲೋ ಮಾಡ್ತಿರಲ್ಲ. ಕೆಲವೊಂದು ಟಿಪ್ಸ್ನ ನಿಮ್ಗೆ ಹೇಳ್ತೀನಿ. ಈಗ ಆಲ್ರೆಡಿ ಮಾಡ್ತಾಯಿದ್ರೆ ಸಂತೋಷ, ಇಲ್ಲ ಅಂದರೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳಿ, ಡೆಫಿನೆಟ್ಟಾಗಿ ಯು ವಿಲ್ ಗೆಟ್ ದ ಸಕ್ಸಸ್. ಮೊದಲನೇದಾಗಿ, ಪ್ರತಿಯೊಂದು ಸ್ಟೂಡೆಂಟ್ಗಳು ಯುನೀಕ್ ಆಗಿರ್ತಾರೆ. ಅವ್ರಿಗೆ ಅವ್ರದೇ ಆದ ಒಂದು ಸ್ಕಿಲ್ಸು, ಅವ್ರದೇ ಆದ ಒಂದು ಕೇಪಬಿಲಿಟಿ ಇರುತ್ತೆ. ಹಾಗಾಗಿ ಅವ್ರು ಯಾರನ್ನು ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಕಂಪೇರ್ ಮಾಡ್ಕೋಬೇಕು ಅಂದರೂ ಅವ್ರ ಕಂಪ್ಯಾರಿಸನ್ ಅವ್ರ ಜೊತೆಗೆ ಮಾತ್ರ ಇರಬೇಕು. ಯಾಕೆಂದರೆ ಹೇಳಿದ್ನಲ್ಲ, ಎಲ್ಲರೂ ಯುನಿಕ್ ಅಂತ. ಸೊ ಈಗ ಏನಾಯ್ತು ಅಂದರೆ, ನಾನು ಕಳೆದ ಟೆಸ್ಟಲ್ಲಿ ಅಥವಾ ಕಳೆದ ಎಕ್ಸಾಮಲ್ಲಿ ಏನು ಮಾರ್ಕ್ಸ್ ತೊಗೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಇವಾಗ ತೊಗೊಳ್ದು ಹೆಂಗೆ ಅಂತ ಯೋಚನೆ ಮಾಡಬೇಕು ಹೊರತು, ಅದು ಯಾರೋ ಇನ್ನೊಬ್ಬರು ನಮ್ಮ ಸಹಪಾಠಿಗಳು ತೊಗೊಂಡಿದ್ದಾರೆ ಅವ್ರಿಗಿಂತ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಕಂಪ್ಯಾರಿಸನ್ ನಿಮ್ಮ ಜೊತೆಗಿರಲಿ, ಪ್ರೀವಿಯಸ್ಗಿಂತ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ, ಮೊದಲನೇ ಪಾಯಿಂಟು. ಎರಡನೇದು, ಓದೋದಕ್ಕೆ ಸೂಟಬಲ್ ಟೈಮು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವರಿಗೆ ರಾತ್ರಿ ಹೊತ್ತು ಓದೋದು ಇಷ್ಟ ಆಗುತ್ತೆ, ಕೆಲವರಿಗೆ ಅರ್ಲಿ ಮಾರ್ನಿಂಗ್ ಓದೋದು ಇಷ್ಟ ಆಗುತ್ತೆ. ನಿಮ್ಮ ಒಂದು ನೇಚರ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಆ ಟೈಮೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈವ್ನಿಂಗ್ ಆದರೆ 8-11, ಬೆಳಿಗ್ಗೆ ಆದರೆ 4-7, ಅದು ಸೂಟಬಲ್ ಟೈಮು. ಸೊ 3 ಅವರ್ಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವೇನು 3 ಅವರ್ಸ್ ಓದ್ತೀವೋ ಅದರಲ್ಲಿ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಎಷ್ಟು ಗಂಟೆ ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ. ಸೊ ಹಾಗಾಗಿ ಎಷ್ಟೇ ಓದಿದ್ರು ಅದನ್ನ ಅರ್ಥ ಮಾಡ್ಕೊಂಡು ಓದಬೇಕು. ಸೊ ಆ ಟೈಮಲ್ಲಿ ಟಿ ವಿ ಆಗಲಿ ಮೊಬೈಲ್ಗಳನ್ನಾಗಲಿ ಬಳಸಬೇಡಿ. ದಯವಿಟ್ಟು ಪೋಷಕರು ಇದನ್ನು ಗಮನಿಸಬೇಕು. ನಿಮ್ಮ ಮಕ್ಕಳಿಗೆ ಓದೋದಕ್ಕೆ ಒಂದು ಸಪ್ರೇಟ್ ವ್ಯವಸ್ಥೆ ಜಾಗ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡೋದಾಗಲಿ ಅಥವಾ ಮೊಬೈಲ್ ಬಳಕೆ ಕಡಿಮೆ ಮಾಡಿ ನಿಮ್ಮ ಮಕ್ಕಳಿಗೆ ಸಹಕಾರ ಮಾಡಬೇಕು. ಇಲ್ಲಾಂದರೆ ಅವರ ಕಾನ್ಸಂಟ್ರೇಷನ್ ಮಿಸ್ ಆಗ್ತಾ ಇರುತ್ತೆ. ಆಯಿತಾ, ಸುಮ್ಮನೆ ಗಂಟೆಗಟ್ಟಲೆ ಕೂತ್ಕೊಂಡು ಓದೋದ್ರಲ್ಲಿ ಏನು ಪ್ರಯೋಜನ ಇಲ್ಲ, ತಲೆಯೊಳಗೆ ಎಷ್ಟು ಹೋಗುತ್ತೆ ಅನ್ನೋದು ಮುಖ್ಯ ಅಲ್ವಾ. ಸೊ ಹಾಗಾಗಿ ಮೊಬೈಲ್ ಬಳಕೆ ಮತ್ತು ಟಿ ವಿನ ಆದಷ್ಟು ಕಡಿಮೆ ಮಾಡಿ. ಆಮೇಲೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ಹೇಳೋದೇನಪ್ಪ ಅಂದರೆ, ಮಿನಿಮಮ್ 7-8 ಗಂಟೆ ನಿದ್ದೆ ಬೇಕೇ ಬೇಕು. ಯಾಕೆಂದರೆ ನಿದ್ದೆ ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯ. ನಿದ್ದೆ ಕೆಟ್ಕೊಂಡು ಓದಿ ಕೊನೆ ಎಕ್ಸಾಮಲ್ಲಿ ಹೋಗಿ ನಿದ್ದೆ ಮಾಡೋದು ಸೂಟಬಲ್ ಅಲ್ಲ. ಸೊ ಕ್ಲಾಸ್ಗಳಲ್ಲಿ ಅಷ್ಟೇ, ನಾವು ಆ್ಯಕ್ಚುಲಿ ತರಗತಿನಲ್ಲಿ ಕರೆಕ್ಟಾಗಿ ಪಾಠ ಕೇಳಿಸ್ಕೊಂಡ್ರೆ ಅದೇ ಸಾಕಾಗುತ್ತೆ. ಇಲ್ಲಿ ಬಂದು ಒಂದ್ಸರಿ ಗ್ಲಾನ್ಸ್ ಮಾಡಿದ್ರೆ ಸಾಕು. ಈಗ ನಿದ್ದೆ ಕೆಟ್ಕೊಂಡು ಕ್ಲಾಸಲ್ಲಿ ಹೋಗ್ಬಿಟ್ಟು ಎಲ್ಲ ಯೋಚನೆ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡಿದ್ರೆ ಮನೆಗೆ ಬಂದು ಏನೋ ಆದರೂ ಏನೂ ಅರ್ಥ ಆಗಲ್ಲ. ಕ್ಲಾಸ್ಗಳಿಗೆ ಆದಷ್ಟು ಬಂಕ್ ಮಾಡಿಬಿಡಿ, ರಜೆ ಹಾಕದೆ ಕ್ಲಾಸ್ಗಳಿಗೆ ಹೋಗಿ. ಆಮೇಲೆ ಓದೋದಕ್ಕಿಂತ ಬರೆಯೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ. ಅಂದರೆ ಒಂದ್ಸರಿ ಓದಿದ್ದನ್ನು ನೋಡ್ಕೊಳ್ಳದೆ ಬರೆದ್ರೆ ನಿಮ್ಮ ಮೈಂಡಲ್ಲಿ ಜಾಸ್ತಿ ಹೊತ್ತು ಇರುತ್ತೆ. ಅದೇ ಥರ ಬರೆಯೋದು ಹೆಂಗಪ್ಪ ಅಂದರೆ, ಪೂರ್ತಿ ತುಂಬ ಡೀಪಾಗಿ ಬರೆಯೋದೇನು ಬೇಡ, ಪಾಯಿಂಟ್ಸ್ ಬೈ ಪಾಯಿಂಟ್ಸ್. ನೀವು ಓದೋದ್ರದ್ದು ನಿಮ್ಗೆ ಅರ್ಥ ಆಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಸೆಲ್ಫ್ ಕ್ಲಾರಿಫಿಕೇಷನ್. ನೀವು ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೆದ್ಬಿಟ್ಟು ಎಷ್ಟು ಅರ್ಥ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಅದೇ ನಿಮ್ಗೆ ಎಕ್ಸಾಮಿನೇಷನ್. ಆಯಿತಾ, ಭಾಳಷ್ಟು ಜನ ಯಶಸ್ವಿ ವ್ಯಕ್ತಿಗಳು ಹೇಳ್ತಾರೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ವರ್ಕ್ ಆಗ್ತಾ ಇರ್ತೇವೆ. ಅಂದರೆ ರಾತ್ರಿ ನಾವು ಮಲ್ಕೊಂಡಿದ್ದಾಗ ನಾವೇನು ಸಮಸ್ಯೆಯೊಂದಿಗೆ ಮಲಗಿರ್ತೀವಿ ಅಥವಾ ಕೆಲವೊಂದು ಅರ್ಥ ಆಗದಿರೋ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮಲಗಿದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದರ ಬಗ್ಗೆ ವರ್ಕೌಟ್ ಮಾಡ್ತಾ ಇರುತ್ತೆ ಅಂತ. ಸುಮಾರು ಕೇಸ್ಗಳಲ್ಲಿ ಬೆಳಗಿನ ಜಾವ 3-4 ಗಂಟೆ ಆ ಟೈಮಲ್ಲಿ ಅವ್ರ ಮನಸ್ಸಿಗೆ ಅದಕ್ಕೆ ಸೊಲ್ಯೂಷನ್ ಎಲ್ಲ ಸಿಕ್ಕಿರುತ್ತಂತೆ. ಹಾಗಾಗಿ ಅವರೆಲ್ಲ ಒಂದು ಪೆನ್ನು ಬುಕ್ ಎಲ್ಲ ತಲೆ ದಿಂಬ ಹತ್ರ ಇಟ್ಕೊಂಡು ಮಲಗಿರ್ತಾರೆ. ಆ 3-4 ಗಂಟೆಯಲ್ಲಿ ಒಂದು ಸಬ್ ಕಾನ್ಷಿಯಸ್ ಮೈಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಹುಡುಕಿ ತಿಳಿಸಿದಾಗ ಅದು ಬರೆದಿಟ್ಕೊಳ್ಳೋಂಥ ಅಭ್ಯಾಸನೂ ಸಾಕಷ್ಟು ಯಶಸ್ವಿ ವ್ಯಕ್ತಿಗಳು ಮಾಡಿದ್ದಾರೆ. ಅದಕ್ಕೆ ನೀವು ಸಹ ಒಂದು ಬುಕ್, ಒಂದು ಪೆನ್ನ ಬೆಡ್ ಹತ್ರ ಇಟ್ಕೊಂಡ್ರೆ ನಿಮಗೆ ಅರ್ಥವಾಗದಿರೋ ವಿಷಯಗಳು ಎಷ್ಟೋ ಸರಿ ಈ ಬೆಳೆದಿನ ಜಾಗದಲ್ಲಿ ನಿಮ್ಮ ಮನಸ್ಸಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳ್ದಂಗೆ, ಫೇಲ್ಯೂರ್ ಸ್ಟೋರಿನ ಜಾಸ್ತಿ ಓದಿ. ಸಕ್ಸಸ್ ಸ್ಟೋರಿ ಓದೋಕ್ಕಿಂತ ಫೇಲ್ಯೂರ್ ಸ್ಟೋರಿ ಓದಿದಾಗ ವ್ಯಕ್ತಿಗಳು ಫೇಲ್ಯೂರ್ ಆಗಿ ಯಾವ ಥರ ಮೇಲ್ ಬಂದರು ಅಂತ ಅಂದಾಗ ಅದು ತುಂಬ ಮೋಟಿವೇಶನ್ ಆಗುತ್ತೆ ನಿಮಗೆ. ಹಾಗಾಗಿ ಫೇಲ್ಯೂರ್ ಆಗಿರೋಂಥ ವ್ಯಕ್ತಿಗಳನ್ನ ಸ್ಟೋರಿಗಳನ್ನ ಓದಿದ್ರೆ
ನಿಮಗೆ ಸಾಕಷ್ಟು ಅನುಭವ ಸಿಗುತ್ತೆ. ಅದೇ ಥರ ಇದು ಹೆಲ್ತ್ ಟಿಪ್ ಅಂತ ಅಂದ್ಕೊಬೋದು ನೀವು. ಜಂಕ್ ಫುಡ್ಸ್ಗಳಾಗಲಿ ಆದಷ್ಟು ಕಡಿಮೆ ಮಾಡಿ. ಯಾಕೆಂತಂದರೆ ನಿಮಗೆ ಈಗ ನೀವು ನೋಡ್ತಾ ಇರ್ಬೋದು ಬೇಕರಿ ಐಟಮ್ಸು ಅದು ಇದೆಲ್ಲ ತಿಂದಾಗ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಹೆಲ್ತ್ ಅಪ್ಸೆಟ್ ಆಗೋದ್ರಿಂದ ಸ್ಕೂಲ್ಗಳಿಗೆ ಕ್ಲಾಸ್ಗಳಿಗೆ ಬಂಕ್ ಮಾಡ್ತೀರಾ ಅಥವಾ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಆದಷ್ಟು ಮನೇಲಿ ಮಾಡಿರೋ ಆಹಾರನ ತಿನ್ನಿ. ಸೊ ಇದು ಹೆಲ್ತ್ ಟಿಪ್ಸ್ ಅಂತ ಅರ್ತಗೊಳ್ಳಿ ಅಥವಾ ಸ್ಟಡಿ ಟಿಪ್ಸ್ ಅಂತ ಅರ್ತಗೊಳ್ಳಿ. ಸೊ ಕಡೆಯ ಒಂದು ಟಿಪ್ಸ್ ಏನಪ್ಪ ಅಂದರೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವು ಇವತ್ತಿನ ದಿವಸ ಏನಾಗಿದ್ದೀವಿ ಅಂದರೆ ದೇವರು ನಮಗೆ ಏನು ಕೊಟ್ಟಿಲ್ಲ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಾಗಲಿ ಬೇಡ. ನಮಗೆ ದೇವರು ಏನು ನಮ್ಮ ಅಂಗಾಂಗಳ ಕೊಟ್ಟಿದ್ದಾನೆ, ಕೈ ಕಾಲು ಕಿವಿ ಮೂಗು ಕಣ್ಣು ಎಲ್ಲ ಕೊಟ್ಟಿದ್ದಾನಲ್ಲ. ಸೊ ಹಾಗಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕು ಆವಾಗವಾಗ. ದಿನ ಬೆಳಗ್ಗೆ ಎದ್ದಾಗ ದೇವರಿಗೆ ವಂದನೆ ಮಾಡಿ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಿಲ್ಲಪ್ಪ ಸಂತೋಷ ಅಂತ ಹೇಳಬೇಕು. ಸೊ ಆಗ ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳು ಕಂಪೇರ್ ಮಾಡ್ಕೊಳ್ಳೋದು ಜಾಸ್ತಿ, ಬೇರೆ ಅವ್ರಿಗೆ ಅದಿದೆ ಇವ್ರಿಗೆ ಇದಿದೆ ಅಂತ. ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾನಲ್ಲ, ಆರೋಗ್ಯಕ್ಕಿಂತ ಮಿಗಿಲಾದ ಆಸ್ತಿ ಬೇರೆ ಯಾವುದೂ ಇಲ್ಲ. ಸೊ ಸ್ನೇಹಿತರೆ, ಈ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ದಯವಿಟ್ಟು ಈ ಕೆಲವು ಟಿಪ್ಸ್ನ ಸೀರಿಯಸ್ ಆಗಿ ನೀವು ಫಾಲೋ ಮಾಡಿದ್ದೆ ಆದರೆ ಡೆಫಿನೆಟ್ಟಾಗಿ ನಿಮಗೆ ಓದಿನಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ನನ್ನ ಭಾವನೆ. ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.